ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ರೆ ಸಂದೀಪ್ ಮುರ್ಶಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನನ್ನ ಹೆಸರು ಸಂದೀಪ್. ಇವತ್ತಿನ ವಿಡಿಯೋ ನಿಮಗೆ ಏನು ತಿಳಿಸ್ಕೊಡ್ತೀನಿ, ಈ ಒಂದು ಅಪ್ಲಿಕೇಶನ್ನಲ್ಲಿ ನಿಮಗೆ ಮಿನಿಮಮ್ 50,000 ಲೋನ್ ಸಿಗುತ್ತೆ ವಿತಿನ್ 2 ಮಿನಿಟ್ಸ್ನಲ್ಲಿ. ಬಟ್ ನೀವು ಇಲ್ಲಿ ಒಂದು ಕಾರ್ಡ್ನ ಅಪ್ಲೈ ಮಾಡಬೇಕಾಗತ್ತೆ. ಈ ಕಾರ್ಡು ನಿಮಗೆ ಬಂದುಬಿಟ್ಟು ತಲುಪಬೇಕಂದ್ರೆ ಮಿನಿಮಮ್ 7 ಡೇಸಿಂದ 15 ಡೇಸ್ ಆಗುತ್ತೆ. ಸೊ ಈ ಒಂದು ಕಾರ್ಡ್ನ ನೀವು ಅಪ್ಲೈ ಮಾಡ್ಕೊಂಡ್ರೆ ಅಂದರೆ ಯಾವುದೇ ಇಂಟ್ರೆಸ್ಟ್ ಪ್ರೈಸಸ್ ಇರಲ್ಲ, ಜಾಯ್ನಿಂಗ್ ಫೀಸ್ ಇಲ್ಲ, ಆ್ಯನ್ಯುವಲ್ ಫೀಸ್ ಇರಲ್ಲ. 50,000 ರೂಪಾಯಿ ನೀವು ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಅಂದರೆ ನೀವು ವಿಡ್ರಾವಲ್ ಮಾಡೋದಕ್ಕಾಗಲ್ಲ. ಅಂದರೆ ಈ ಒಂದು ಅಮೌಂಟನ್ನು ನೀವು ಹೆಂಗೆ ಯೂಸ್ ಮಾಡ್ತೀರಾ ಅಂದರೆ, ಇವಾಗ ಏನಾದರೂ ನಿಮ್ಮದು ಸ್ಕೂಲ್ ಬಿಲ್ ಆಗಿರ್ಬೋದು, ಅಂದರೆ ಕಾಲೇಜ್ ಬಿಲ್, ಆನ್ಲೈನ್ ಕಾಲೇಜ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್, ಅದೇ ರೀತಿ ನಿಮ್ಮ ಮೊಬೈಲ್ ರೀಚಾರ್ಜಸ್ಸು, ಆ್ಯಂಡ್ ನೆಕ್ಸ್ಟ್ ನೀವೇನಾದರೂ ಯಾವುದಾದ್ರೂ ಬ್ರಾಡ್ಬ್ಯಾಂಡ್ ಬಿಲ್ ತುಂಬ್ತೀರಾ ಅಂದರೆ, ನೆಕ್ಸ್ಟ್ ನೀವು ಗ್ಯಾಸ್ ಬಿಲ್ ಪೇ ಮಾಡ್ತೀರಾ ಅಂದರೆ, ಕ್ರೆಡಿಟ್ ಕಾರ್ಡ್ ಬಿಲ್ನ ಪೇ ಮಾಡ್ತೀರಾ ಅಂದರೆ ಟೋಟಲ್ ಆಗಿ ಇಲ್ಲಿನೂ ನಿಮಗೆ ಪೇ ಮಾಡೋದು ಆಪ್ಷನ್ ಇರುತ್ತೆ ನೋಡಿ. ಪೇಟಿಎಮ್ನಲ್ಲಿ ಈ ಥರ ಎಲ್ಲ ಆನ್ಲೈನ್ ಸರ್ವಿಸಸ್ ಇರುತ್ತಲ್ಲ, ಅದನ್ನು ನೀವು ತಿಂಗಳು ಮುಂಚೆಗೇ ಅಡ್ವಾನ್ಸ್ ಆಗಿ ಪೇಮೆಂಟ್ನ ಇವ್ರ ಹತ್ರ ಇಸ್ಕೊಂಡು ನೀವು ಪೇ ಮಾಡ್ಬೋದು. ಇವ್ರಿಗೆ ನೀವು ಈ ತಿಂಗಳು 2,000 ಖರ್ಚು ಮಾಡಿದ್ದೀರಾ ಅಂದರೆ, ನೆಕ್ಸ್ಟ್ ಮಂತ್ ಅದೇ ಡೇಟಿಗೆ 2,000 ನೀವು ಇವ್ರಿಗೆ ರೀಪೇಮೆಂಟ್ ಮಾಡ್ಬೋದು. ಈ ಥರ ಲೋನ್ ಸಿಗುತ್ತೆ, ಅದು ಬಡ್ಡಿ ಇಲ್ಲದೇ 0% ಬಡ್ಡಿ ಆಗಿರುತ್ತೆ. ಅದ್ರ ಮುಖಾಂತರ ಡೈರೆಕ್ಟಾಗಿ ಪೇ ಮಾಡ್ಬೋದು. ಸೊ ಇದು ಅಪ್ಲಿಕೇಶನ್ ಯಾವ್ದು, ಹೆಂಗೆ ಅಪ್ಲೈ ಮಾಡ್ತೀರ ಅಂದರೆ, ಪೇಟಿಎಮ್ ಅಪ್ಲಿಕೇಶನ್ನ ಓಪನ್ ಮಾಡಿರಿ. ಅಲ್ಲಿ ಹೋದ ತಕ್ಷಣ ಡೈರೆಕ್ಟ್ ಟೈಮ್ ಈ ರೀತಿ ಬರುತ್ತೆ, ಮೇಲಿಂದ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡಿರಿ, ಇಲ್ಲಿ ಅಪ್ಲೈ ನೋವು ಅಂತ ಬರುತ್ತೆ ನೋಡಿರಿ. ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ಏನಿಲ್ಲ, ನಿಮ್ಮ ಜಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರ್ ಮಾಡ್ಕೊಂಡ ಎರಡಕ್ಕೂ OTP ಬರ್ತೈತಿ. ಅಲ್ಲಿಂದ ಅಥೆನಿಕೇಶನ್ಗೆ ಹೋದ್ರಿಂದ ಅಲ್ಲೊಂದು OTP ಬರ್ತೈತಿ, ಅಲ್ಲಿ OTPನ ಎಂಟ್ರ್ ಮಾಡ್ಕೊರಿ. ಅದಾದಮೇಲೆ ನಿಮ್ಗೆ ಡೈರೆಕ್ಟಾಗಿ ಕಾರ್ಡ್ ಅಪ್ಲೈ ಆಗ್ತೈತಿ. ಅದಾದಮೇಲೆ ನಿಮಗೆ ವಿತಿನ್ 5 ಡೇಸಿಂದ 7 ಡೇಸ್ದಾಗ ನಿಮ್ಮ ಅಡ್ರೆಸ್ ಮುಖಾಂತರ, ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ದಾಗ ಏನು ಅಡ್ರೆಸ್ ಇರ್ತೈತಿ ನೋಡು, ಅದೇ ಅಡ್ರೆಸ್ ನಿಮ್ಗೆ ಬಂದ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಮನೆಗೆ ರೀಚ್ ಆಗ್ತೈತಿ. ಸೊ ನೆಕ್ಸ್ಟ್ ಅದು ಬಂದಮೇಲೆ ಆ ಒಂದು ಕ್ರೆಡಿಟ್ ಕಾರ್ಡನ್ನು ನೀವು ಯೂಸ್ ಮಾಡ್ಕೊಂಡು ನಿಮ್ದು ಯಾವುದೋ ಬಿಲ್ ಇದ್ರೂ, ಆನ್ಲೈನ್ ಬಿಲ್ ಇರುತ್ತಲ್ಲ, ಮೊಬೈಲ್ ರೀಚಾರ್ಜ, DTH ಬಿಲ್ಲ, ಎಲೆಕ್ಟ್ರಿಸಿಟಿ, ಗ್ಯಾಸ್ ಬಿಲ್ಲ, ಅದು ಬಿಲ್ಲ, ವಾಟರ್ ಬಿಲ್ಲ, ಹಿಂಗೆಲ್ಲ ಇರ್ತಾ ನೋಡಿ. ಪೇಟಿಎಮ್ದಾಗೆಲ್ಲ ಪೇ ಮಾಡೋ ಆಪ್ಷನ್ ಕೊಡ್ತಾರಲ್ಲ ಆನ್ಲೈನ್, ಅದನ್ನ ನೀವು ಪೇ ಮಾಡ್ಬೋದು ಒಂದು ತಿಂಗಳು ಮುಂಚೆನ. ಸೊ ಈ ತಿಂಗಳು ಏನಂದರೆ 2,000 ಖರ್ಚು ಮಾಡಿರಿ ಅಂದರೆ, ನೆಕ್ಸ್ಟ್ ಮಂತ್ ಇದೇ ಡೇಟ್ ಅಂದರೆ ಈಗ ಆ್ಯಕ್ಚುಲಿ ನೋಡಿರಿ, ನೀವು 12ನೇ ತಾರೀಕು ಯೂಸ್ ಮಾಡಿರಿ ಅಂದರೆ, October 12ಕ್ಕೆ ಯೂಸ್ ಮಾಡಿರಿ ಅಂದರೆ, ನೆಕ್ಸ್ಟ್ ಮಂತ್ November 12ಕ್ಕೆ ನಿಮ್ಗೆ ಅಂದರೆ November 11ಕ್ಕೆ ನೀವು ರೀಪೇಮೆಂಟ್ ಮಾಡಬೇಕು. ಇದಕ್ಕೆ ಮಾಡಿಲ್ಲ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೊ ನೀವು ಇಂಟ್ರೆಸ್ಟ್ ಇಲ್ಲದೇ ಪೇ ಮಾಡಬೇಕಂದ್ರೆ 11ನೇ ಡೇಟ್ಗೆ ಪೇ ಮಾಡಬೇಕು. ಸೊ ನೀವು ಇಂಟ್ರೆಸ್ಟ್ ತೊಗೊಂಡು ಪೇ ಮಾಡ್ತೀರಂದ್ರೆ 11ನೇ ಡೇಟ್ ಮುಂದೆ ತೊಗೊಂಡ್ರೆ ನಿಮಗೆ 2% ತಂಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರ ಯೂಸ್ಫುಲ್ ವೀಡಿಯೋಸ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನ ಶೇರ್ ಮಾಡ್ಕೊಡ್ರಿ, ಅವ್ರಿಗೂ ಕೂಡ ಲೋನ್ ಅವಶ್ಯಕತೆ ಇದ್ರೆ ಮಾತ್ರ ಇದನ್ನ ಶೇರ್ ಮಾಡಿ, ಇಲ್ಲಾಂದರೂ ಕೂಡ ಶೇರ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಆ್ಯಂಡ್ ಸಪೋರ್ಟ್ ನಿಮ್ಮದು ನಮಗೆ ಯಾವಾಗಲೂ ಇರಲೇಬೇಕು ಅಂತ ಹೇಳ್ತೀನಿ. ಸೊ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ನ ನಾವು ಡೈಲಿ 6 ಗಂಟೆಗೆ ಒಂದು ಚಾನಲ್ದಾಗ ಅಪ್ಲೋಡ್ ಮಾಡ್ತೀವಿ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಟಾಟಾ, ಬಾಯ್ ಬಾಯ್.